ಹೇಳಿ ನಮಸ್ಕಾರ ನಾನು ಕಾರ್ತಿಕ್ ಎಂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತುಮಕೂರು ಜಿಲ್ಲಾ ಕಾರ್ಯದರ್ಶಿ ನಿಮ್ಮ ಜೊತೆಗೆ ಕಿರಣ್ ಅವರು ಇದ್ದಾರೆ ತಾಲೂಕು ಯುವ ಘಟಕದ ಅಧ್ಯಕ್ಷರು ಇವತ್ತು 2ನೇ ತಾರೀಕು ಅಕ್ಟೋಬರ್ 2021 ಗಾಂಧಿ ಜಯಂತಿ ದಿನ ಏನಿವತ್ತು ಕುಣಿಗಲ್ಲಲ್ಲಿ ಕುಣಿಗಲ್ ಸರ್ಕಲ್ನಲ್ಲಿ ನೂತನ ಪುರಸಭಾ ಕಟ್ಟಡ ಉದ್ಘಾಟನೆಗೆ ಬೆಂಗಳೂರು ಮಂಗಳೂರು ರಸ್ತೆಯ ಒಂದು ಭಾಗವನ್ನೇ ಇವರು ಆಕ್ರಮಿಸಿ ದೊಡ್ಡಕ್ಕೆ ಶಾಮಿಯಾನ ಹಾಕಿ ಒಂದು ದೊಡ್ಡ ಸಮಾರಂಭ ಮಾಡ್ತಾ ಇದ್ದರು ಇದು ಕುಣಿಗಲ್ ಅಲ್ಲಿ ಸಾರ್ವಜನಿಕರು ಓಡಾಡುವಂತ ಒಂದು ಪ್ರಮುಖ ರಸ್ತೆ ಈ ರಸ್ತೆಯನ್ನೇ ಅಡ್ಡಗಟ್ಟಿ ಇವರು ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು ಇಡೀ ಕುಣಿಗಲ್ ಜನತೆಯ ಆಕ್ರೋಶಕ್ಕೆ ಗುರಿಯಾಗಿದೆ ಹಾಗಾಗಿ ನಾವು ಕುಣಿಗಲ್ ಸಾರ್ವಜನಿಕರ ಧ್ವನಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ರಘು ಜಾಣಗೆರೆ ಅವರು ಶ್ರೀನಿವಾಸ್ ಮೂರ್ತಿ ಅವರು ಎಜ್ಜಿ ರಮೇಶ್ ಅವರು ನಾನು ಕಿರಣ್ ಅವರು ಪ್ರಮೋದ್ ಅವರು ಇವತ್ತು ಈ ಕಾರ್ಯಕ್ರಮದತ್ತ ಬಂದು ಇದು ಅಕ್ರಮವಾಗಿ ಏನು ಸಾರ್ವಜನಿಕ ರಸ್ತೆಯನ್ನು ನೀವು ಬ್ಲಾಕ್ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಹಾಗಾಗಿ ಇದನ್ನು ಮಾಡಬಾರ್ದು ಅಂತ ಹೇಳಿ ನಾವು ಮಿನಿಸ್ಟ್ರಿಗಳಿಗೆ ಹೇಳೋದು ಮಿನಿಸ್ಟರ್ ಆದಂಥ ಮಾಧುಸ್ವಾಮಿ ಅವ್ರಿಗೆ ಹೇಳೋದಕ್ಕೆ ಮತ್ತು ಡಿ ಸಿ ಅವ್ರಿಗೆ ಹೇಳೋದಕ್ಕೆ ನಾವು ಅದು ಕಾಯ್ತಾ ನಿಂತಿದ್ವಿ ಆದರೆ ನಮಗೆ ಅವರ ಬಗ್ಗೆ ಮಾತಾಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಹಾಗಾಗಿ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಈ ಒಂದು ಸಭೆಯನ್ನು ಸಮಾರಂಭವನ್ನು ವಿರೋಧ ಮಾಡಲಿಕ್ಕೆ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ವಿ ಮಾಡಿದ ತಕ್ಷಣ ಪೊಲೀಸರು ನಮ್ಮನ್ನು ಏಕಾಏಕಿ ನಮ್ಮನ್ನು ಪೊಲೀಸ್ ಜೀಪಲ್ಲೆಲ್ಲ ತುಂಬಿದ್ರು ಹಾಗಾಗಿ ನಾನು ಮತ್ತು ಕಿರಣ್ ಅವರು ನಾವು ಫೇಸ್ಬುಕ್ ನಮ್ಮ ಅಧಿಕೃತ ಫೇಸ್ಬುಕ್ ಪೇಜಿಂದ ಲೈವ್ ಮಾಡ್ತಾಯಿದ್ವಿ ರಘು ಜಾಣಗೆರೆ ಅವ್ರನ್ನ ಮತ್ತು ರಮೇಶ್ ಅವ್ರನ್ನ ಶ್ರೀನಿವಾಸ ಮೂರ್ತಿ ಅವ್ರನ್ನ ಬಲವಂತವಾಗಿ ಪೊಲೀಸ್ ಜೀಪಲ್ಲಿ ಹಾಕಿದ್ರು ಮತ್ತು ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ಕಿರಣ್ ಅವ್ರ ಮೊಬೈಲನ್ನ ಪೊಲೀಸರು ದಬ್ಬಾಳಿಕೆ ಮಾಡಿ ಮೊಬೈಲನ್ನು ಕಸಿಸ್ಕೊಂಡು ಹೋಗಿದ್ದಾರೆ ನಮ್ಮ ಮೊಬೈಲನ್ನು ಕಿತ್ಕೊಳ್ಳುವಂಥ ಅಧಿಕಾರ ಪೊಲೀಸರಿಗಿಲ್ಲ ಒಂದು ದರೋಡೆ ಮಾಡೋ ರೀತಿಯಲ್ಲಿ ಪೊಲೀಸರು ಮೊಬೈಲನ್ನ ಕಿತ್ಕೊಂಡು ಹೋಗಿದ್ದಾರೆ ಇದೊಂದು ಸಂಪ್ರದಾಯ ಮಾಡ್ಕೊಂಬಿಟ್ಟಿದ್ದಾರೆ ಪೊಲೀಸರನ್ನ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಪ್ರದೇಶದಲ್ಲಿ ಒಂದು ಲೈವ್ ವಿಡಿಯೋ ಮಾಡಿದ್ರೆ ಮೊಬೈಲಲ್ಲಿ ಯಾವುದೇ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಅವರು ದಬ್ಬಾಳಿಕೆ ಮಾಡಿ ಪೊಲೀಸ್ ನಮ್ಮನ್ನು ಬೆದರಿಸುವಂಥ ರೀತಿಯಲ್ಲಿ ನಮ್ಮ ಮೊಬೈಲ್ಗಳನ್ನು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅದಾದ ನಂತರ ರಘು ಜಾಣಗೆರೆ ಅವ್ರನ್ನ ಶ್ರೀನಿವಾಸ ಮೂರ್ತಿ ಅವ್ರನ್ನ ಮತ್ತು ಕುಣಿಗಲ್ ರಮೇಶ್ ಅವ್ರನ್ನ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಕರ್ಕೊಂಬಂದು ಕೂರಿಸಿದ್ದಾರೆ ನಾವು ಅವ್ರ ಬರುವಿಕೆಗೋಸ್ಕರ ನೀವು ಕಾಯ್ತಾ ಇದ್ದೀವಿ ಇದು ಒಂದು ಬಹುಮುಖ್ಯವಾಗಿ ಹೇಳಬೇಕು ಅಂತಂದರೆ ಒಬ್ಬರು ಸಾರ್ವಜನಿಕರು ನಡು ರಸ್ತೆಯಲ್ಲಿ ಒಂದು ಬೈಕ್ ನಿಲ್ಲಿಸಿದ್ದಾರೆ ಅಂತಂದರೆ ಟ್ರಾಫಿಕ್ ಪೊಲೀಸರು ಬಿಡೋದಿಲ್ಲ ಆ ಬೈಕ್ ಜೊತೆಗೆ ಅವನ್ನೂ ಕೂಡ ಬೇಕಾದ್ರೆ ಎತ್ತಾಕೊಂಡು ಹೋಗ್ಬಿಡ್ತಾರೆ ದಂಡ ಅಂತೂ ವಿಧಿಸೇ ವಿಧಿಸ್ತಾರೆ ಆದರೆ ಇಲ್ಲಿ ಪುರಸಭಾಧಿಕಾರಿಗಳು ಏನು ಸಾರ್ವಜನಿಕ ರಸ್ತೆಯನ್ನೇ ಆಕ್ಯುಪೈ ಮಾಡಿಕೊಂಡು ದೊಡ್ಡ ಸಮಾರಂಭ ಮಾಡ್ತಾ ಇದ್ದಾರೆ ಆದರೂ ಕೂಡ ಕುಣಿಗಲ್ ಪೊಲೀಸ್ ಆಡಳಿತ ಸುಮ್ಮನೆ ಕೂತಿದೆ ಯಾವುದೇ ರೀತಿ ಪುರಸಭಾ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳೋದಾಗಲಿ ಅವ್ರ ವಿರುದ್ಧ ದಂಡ ಹಾಕೋದಾಗಲಿ ಯಾವುದೂ ಮಾಡ್ತಾ ಇಲ್ಲ ರಾಜಾರೋಷವಾಗಿ ಇದೊಂಥರ ಏನಾಗಿದೆ ಈ ಜಿಲ್ಲೆಯಲ್ಲಿ ತುಗ್ಲಕ್ ದರ್ಬಾರ್ ಅಂತ ಏನು ಹೇಳ್ತಾರೆ ದೊಡ್ಡ ನಡು ರಸ್ತೆಯನ್ನೇ ಬ್ಲಾಕ್ ಮಾಡಿ ಸಮಾರಂಭ ಮಾಡ್ತಾ ಇರುವಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ನಾವು ಹೇಳ್ತೀವಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇದನ್ನು ಖಂಡಿಸ್ತದೆ ಇವತ್ತು ಗಾಂಧಿ ಜಯಂತಿ ದಿನ ಗಾಂಧಿ ಜಯಂತಿ ದಿನವೇ ರೂಲ್ಸ್ನ ವಯೊಲೇಟ್ ಮಾಡಿ ಇಡೀ ರಸ್ತೆಯನ್ನೇ ಬ್ಲಾಕ್ ಮಾಡಿ ಸಮಾರಂಭ ಮಾಡ್ತಿರೋದು ಒಂದಾದರೆ ಅದನ್ನು ಪ್ರಶ್ನೆ ಮಾಡಿದಂಥ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಪದಾಧಿಕಾರಿಗಳನ್ನು ಜನದಬ್ಬಾಗಿ ಅವರು ಪೊಲೀಸ್ ಜೀಪಲ್ಲಿ ದಬ್ಬಿದ್ದಾರೆ ಮತ್ತು ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ಕಿರಣ್ ಅವರ ಮೊಬೈಲ್ನೂ ಕೂಡ ದಬ್ಬಾಳಿಕೆ ಆಗಿ ಕಸಿಸ್ಕೊಂಡು ಹೋಗಿದ್ದಾರೆ ಇದು ದೊರಡೆಗಿಂತ ಯಾವುದೇ ರೀತಿ ಕ್ರಮ ಅಲ್ಲ ಹಾಗಾಗಿ ಈ ಒಂದು ಕಂಪ್ಲೀಟ್ ಕಾರ್ಯಕ್ರಮ ಏನು ನಡೀತಾ ಇದೆ ಇದು ಪ್ರಜಾಪ್ರಭುತ್ವ ವಿರೋಧಿ ಇದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸ್ತದೆ ನಮ್ಮ ಪದಾಧಿಕಾರಿಗಳೀಗ ಕುಣಿಗಲ್ ಪೊಲೀಸ್ ಠಾಣೆ ಒಳಗಡೆ ಇದ್ದಾರೆ ಅವ್ರ ಬರುವಿಕೆಗೋಸ್ಕರ ನಾವು ಇಲ್ಲಿ ಅವರೊಡನೆ ಕಾಯ್ತಾ ಇದ್ದೀವಿ ನಾವು ಏನು ಪೊಲೀಸರು ಒಂದು ಮೊಬೈಲ್ನ ಕಸಿದುಕೊಂಡಿದ್ರು ಅದು ಕೂಡ ಇನ್ನೂ ಕೊಟ್ಟಿಲ್ಲ ಅವರು ಒಳಗಡೆ ನಮ್ಮ ಪದಾಧಿಕಾರಿಗಳಿದ್ದಾರೆ ಅವ್ರ ಬರುವಿಕೆಗೋಸ್ಕರ ನಾವು ಇಲ್ಲಿ ಹೊರಗಡೆ ಕಾಯ್ತಾ ನಿಂತಿದ್ದೀವಿ ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ ಒಳಗಡೆ ಬಿಡ್ತಾ ಇಲ್ಲ ನಮ್ಮನ್ನು ನೋಡೋಕು ಈಗ ನಾವು ನಮ್ಮ ಪದಾಧಿಕಾರಿಗಳನ್ನ ಭೇಟಿ ಆಗಬೇಕು ಅಂತ ಹೇಳಿ ನಮ್ಮ ಕುಣಿಗಲ್ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಆದಂಥ ರಾಜವ್ರಿಗೆ ನಾವು ಕೇಳ್ಕೊಂಡ್ವಿ ಅವರು ನಮ್ಮನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಮೊಬೈಲ್ನಾರು ಕೊಡಿ ಅಂತಂದರೆ ಆ ಮೊಬೈಲು ಕೂಡ ಬಿಡ್ತಾ ಇಲ್ಲ ಹಾಗಾಗಿ ಅವನ್ನ ಆಚೆ ಕಳಿಸ್ತೀವಿ ವೆಯ್ಟ್ ಮಾಡಿ ಅಂತೇಳಿ ನಮ್ಗೆ ಹೇಳಿದ್ದಾರೆ ಹಾಗಾಗಿ ನಾವು ಕುಣಿಗಲ್ ಪೊಲೀಸ್ ಠಾಣೆ ಯಾಲೇ ಬಂದು ಅಲ್ಲೇ ಒಂದು ಗಂಟೆ ಒಂದೂವರೆ ಗಂಟೆ ಮೇಲೆ ಆಗ್ತಾ ಬಂತು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅನ್ನೋದು ನಾನು ನಿಮಗೆ ಅಪ್ಡೇಟ್ ಮಾಡ್ತೀವಿ ಧನ್ಯವಾದ